ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ವಿವಿಧ ಉದ್ದೇಶಗಳ ಸಂಘದಿಂದ ಆತ್ಮನಿರ್ಭರ ಕಿರುಸಾಲ ಸೌಲಭ್ಯ ಜಿಲ್ಲಾ ಕಚೇರಿ ತಿಲಕ್ ಪಾರ್ಕ್ ಹತ್ತಿರ ಕೇಂದ್ರ ಕಚೇರಿಯಲ್ಲಿ ಉಚಿತ ಆನ್ಲೈನ್ ಸೇವೆ ಒದಗಿಸುತ್ತಿದ್ದು ಬೀದಿ ವ್ಯಾಪಾರಿಗಳು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಷಾ ಸಾಬ್ ತಿಳಿಸಿದ್ದಾರೆ ಅಲ್ಲದೆ ಗದಗ ಔಡಿ ನಗರದ ಬೆಟಗೇರಿ ಭಾಗದಲ್ಲಿ ನಮ್ಮ ಸಂಘಟನೆ ಪ್ರತ್ಯೇಕ ಆನ್ಲೈನ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಗದಗ ಬೆಟಗೇರಿ ನಗರಸಭೆಯಲ್ಲೂ ಉಚಿತ ಆನ್ಲೈನ್ ಸೇವೆ ಲಭ್ಯವಿರುತ್ತದೆ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಮಹಿಳಾ ಅಧ್ಯಕ್ಷರು ಪದಾಧಿಕಾರಿಗಳು ಶಹರ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೀದಿ ವ್ಯಾಪಾರಿಗಳ ಸೇವೆಗೆ ಸದಾ ಸಿದ್ಧರಾಗಿರುತ್ತೇವೆ ಎಂದು ಹೇಳಿದರು ಜಿಲ್ಲಾ ಅಧ್ಯಕ್ಷರಾದ ಮುಕ್ತುಂ ಸಾಬ್ ನಾಲ್ಬಂದ್ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಸೋಳಂಕೆ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ರಶೀದಾ ನದಾಫ್ ಶಹರ ಅಧ್ಯಕ್ಷರಾದ ಜಹಾಂಗೀರ್ ಮುಳಗುಂದ್ ಉಪಸ್ಥಿತರಿದ್ದರು ಗದಗ ಜಿಲ್ಲಾ ಬೀದಿ ಬದಿ ಸಂಘಟನೆಯ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆಯ ಒಂದು ಸಾಲ ಸೌಲಭ್ಯ ಏನಿದೆ ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಉಚಿತವಾಗಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಅತಿ ವೇಗದಲ್ಲಿ ಆನ್ಲೈನ್ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದು ಎಲ್ಲ ನಮ್ಮ ಬೀದಿ ವ್ಯಾಪಾರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ನಮ್ಮ ಜಿಲ್ಲಾಧ್ಯಕ್ಷರು ಶಹರಾಧ್ಯಕ್ಷರು ಮಹಿಳಾ ಘಟಕ ಅಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳು ವ್ಯಾಪಾರಸ್ಥರಿಗೆ ಸಹಕಾರ ಕೊಡೋದ್ರ ಜೊತೆಗೆ ಉಚಿತವಾಗಿ ಒಂದು ಈ ಸಾಲ ಸೌಲಭ್ಯ ಪಡೆದುಕೊಳ್ಬೇಕಂತೇಳಿ ನಾವು ಅವರಲ್ಲಿ ಕೇಳ್ಕೊಳ್ತೀವಿ ಜನ ಬರಾಗ್ತಾರೆ ಇವತ್ತು ಸುಮಾರು ಪ್ರತಿದಿನಕ್ಕೆ ನಮ್ಮಲ್ಲಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಬೆಟಗಿರಿ ಭಾಗದಲ್ಲಿಯೂ ಕೂಡ ನಮ್ಮ ಬೀದಿ ವ್ಯಾಪಾರಸ್ಥರ ಸಂಘದಿಂದ ಉಚಿತ ಅಪ್ಲಿಕೇಶನ್ ಮತ್ತು ನಗರಸಭೆಯಲ್ಲಿಯೂ ಕೂಡ ಅದೇ ರೀತಿ ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿಯೂ ಕೂಡ ನಾಳೆಯಿಂದ ಮತ್ತೊಂದು ಆನ್ಲೈನ್ ಕೇಂದ್ರ ಒಂದು ಕಚೇರಿಯನ್ನು ನಾವು ತೆರಿತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಈ ಒಂದು ಯೋಜನೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸೇವೆ ಶೀಘ್ರ ಅತಿ ವೇಗವಲ್ಲೇ ಮಾಡ್ತಾ ಇದ್ದೀವಿ ವಿರೋಧ ಆಯ್ಕೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಸದಸ್ಯರಾಗಿ ಗದಗ ಜಿಲ್ಲೆಯಿಂದ ಲಕ್ಷ್ಮೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ನೀಲಪ್ಪ ಹತ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗದಗ ಎಪಿಎಂಸಿಯಲ್ಲಿ ಆಗಸ್ಟ್ 27ರಂದು ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರತಿನಿಧಿಯಾಗಿ ರಾಜ್ಯ ಸಮಿತಿಗೆ ಆಯ್ಕೆಯಾಗಿರುವುದನ್ನು ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ಲಮಾಣಿ ಘೋಷಿಸಿ ಆಯ್ಕೆ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಲುಮತ ಮಹಾಸಭಾದಿಂದ ಸನ್ಮಾನ ರಾಜ್ಯ ಬಿಜೆಪಿ ಘಟಕದ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಜಿಲ್ಲೆಯ ಬಿಜೆಪಿ ಮುಖಂಡ ಹಾಗೂ ಕನಕದಾಸ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ರವಿ ದಂಡಿನ್ ಅವರನ್ನು ಹಾಲುಮತ ಮಹಾಸಭಾದಿಂದ ಸನ್ಮಾನಿಸಲಾಯಿತು ಹಾಲುಮತ ಮಹಾಸಭಾ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳಗುಡಿ ಜಿಲ್ಲಾ ಗೌರವ ಅಧ್ಯಕ್ಷ ನಾಗರಾಜ್ ಮೆಣಸಿಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಹೊಸಳ್ಳಿ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುತ್ತು ಜಡಿ ಶಹರ ಘಟಕದ ಅಧ್ಯಕ್ಷ ಸತೀಶ್ ಗಿಡ್ಡ ಹನುಮಣ್ಣನವರು ಆನಂದ್ ಹಂಡಿ ಸಿದ್ದು ಚೌಟಗಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕೃಷಿ ಉತ್ಪನ್ನ ಮಾರಾಟ ಮಂಡಳಕ್ಕೆ ಆಯ್ಕೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಮಾರಾಟ ಮಂಡಳಕ್ಕೆ ರಾಜ್ಯ ಸಮಿತಿಯ ನಿರ್ದೇಶಕರಾಗಿ ಗದಗ ಜಿಲ್ಲೆಯಿಂದ ಲಕ್ಷ್ಮೇಶ್ವರ ಎಪಿಎಂಸಿ ಅಧ್ಯಕ್ಷರಾದ ನೀಲಪ್ಪ ಹತ್ತಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಮೊದಲನೇ ಬಾರಿಗೆ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ ಇವರಿಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಳಕಪ್ಪ ಬಂಡಿ ಶಾಸಕರಾದ ರಾಮಲಾಲ್ ಲಮಾಣಿ ಎಸ್ ವಿ ಸಂಕನೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮೋಹನ್ ಮಾಳಶೆಟ್ಟಿ ಮಾಜಿ ಶಾಸಕರಾದ ಜಿ ಎಂ ಮಾನ್ ಶೆಟ್ಟರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧವ್ ಗಣಾಚಾರಿ ಮುತ್ತಣ್ಣ ಲಿಂಗನಗೌಡರು ಮಂಜುನಾಥ್ ಮೆಣಸಿಗಿ ಕೆಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುನೀಲ್ ಮಾನ್ ಶೆಟ್ಟರ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಸನ್ಮಾನ ದಲಿತ ಯುವ ನಾಯಕರಾದ ಮಂಜುನಾಥ್ ಕೋಟ್ನಿಕಲ್ ಅವರು ಗದಗ ನಗರ ಮಂಡಲದ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಜಯ ಭೀಮಸೇನಾ ಗದಗ ಜಿಲ್ಲಾಧ್ಯಕ್ಷರಾದ ಗಣೇಶ್ ಹುಬ್ಬಳ್ಳಿ ಅವರು ಶಾಲು ವಧಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನೀಡಿ ಸಿಹಿ ತಿನಿಸಿ ಸನ್ಮಾನಿಸಿ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಉದ್ದೇಶಗಳಿ ಮತ್ತು ರಾಜಕೀಯವಾಗಿ ಬೆಳೆಯಲಿ ದಲಿತರ ಅಭಿವೃದ್ಧಿಗೆ ಶ್ರಮಿಸುವಂತೆ ವಿನಂತಿಸಿದರು ದಲಿತ ಮುಖಂಡರಾದ ಯಲ್ಲಪ್ಪ ಹುಬ್ಬಳ್ಳಿ ನಾರಾಯಣ್ ಹುಬ್ಬಳ್ಳಿ ಸಂಘಟನೆಯ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ತವಜಲ್ ಪರಶುರಾಮ್ ಪಾತ್ರೋಟ್ ರಾಶ್ರೀನ್ ಜೋಸೆಫ್ ಹೇಮಂತ್ ಹುಬ್ಬಳ್ಳಿ ರಾಜೇಶ್ ಶೆಟ್ಟರ್ ವಿಜಯ್ ಪೂಜಾರ್ ಬಸವರಾಜ್ ಬದಾಮಿ ಶಿವಾಜ್ ಹುಬ್ಬಳ್ಳಿ ದಲಿತ ಮುಖಂಡರಾದ ಬಾಬು ಬಳ್ಳಾರಿ ಪ್ರೇಮ್ ಹುಬ್ಬಳ್ಳಿ ಪ್ರವೀಣ್ ವಿಶ್ವನಾಥ್ ಹುಬ್ಬಳ್ಳಿ ವಿರೂಪಾಕ್ಷ ಸಂಗಾಪುರ್ ಮುಂತಾದವರು ಉಪಸ್ಥಿತರಿದ್ದರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಿಂದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವಿಭಾಗೀಯ ಕಚೇರಿ ಮುಂದೆ ನಮ್ಮ ಹಣಕ್ಕಾಗಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ಹೇಳಿದರು ಈ ಪ್ರತಿಭಟನೆ ಸಂಸ್ಥೆಯ ವಿರುದ್ಧವೂ ಅಲ್ಲ ಮತ್ತು ಅಧಿಕಾರಿಗಳ ವಿರುದ್ಧವೂ ಅಲ್ಲ ನಾವು ದುಡಿದ ಹಣ ನಮಗೆ ಕೊಡಿ ಇಲ್ಲಿಯವರೆಗೂ ಶೇಕಡ 14ರಂತೆ ಬಡ್ಡಿ ಹಾಕಿ ಕೊಡಬೇಕು ಎನ್ನುವುದು ನಮ್ಮ ಒಂದೇ ಬೇಡಿಕೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಎಚ್ ಎಚ್ ದೊಡಮನಿ ಎಂ ಕೆ ನರಗುಂದ್ ಬಿ ಎಸ್ ಪೂಜಾರ್ ಬಿ ಎಚ್ ಭಜಂತ್ರಿ ಬಿ ಪಿ ಬಾಕಳೆ ಎಚ್ ಆರ್ ನೆಲ್ಲೂರ್ ಚಕ್ರಸಾಲಿ ಎಚ್ ವಿ ಇರಸನಾಳ ಗುಗ್ರಿ ಎಂ ವೈ ಭಜಂತ್ರಿ ಮುಂತಾದವರು ಉಪಸ್ಥಿತರಿದ್ದರು ಪುಣ್ಯಸ್ಮರಣೋತ್ಸವ
ಗದಗ ನಗರದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪುತ್ಥಳಿ ಆವರಣದಲ್ಲಿ ಜೈ ಭೀಮಸೇನ ಗದಗ ಜಿಲ್ಲಾಧ್ಯಕ್ಷ ಗಣೇಶ್ ಹುಬ್ಬಳ್ಳಿಯವರು 10ನೇ ಪುಣ್ಯಸ್ಮರಣ ಸಂಗವಾಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕರೋನಾ ಸಾಂಕ್ರಾಮಿಕ ರೋಗ ತೊಲಗಿ ಜನರಿಗೆ ಆರೋಗ್ಯ ರಕ್ಷಣೆ ಸಿಗಲಿ ಎಂದು ಪ್ರಾರ್ಥಿಸಿದರು. ದಲಿತ ಮುಖಂಡರಾದ ಯಲ್ಲಪ್ಪ ಹುಬ್ಬಳ್ಳಿ ನಾರಾಯಣ ಹುಬ್ಬಳ್ಳಿ ಸಂಘಟನೆಯ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ತೌಜಲ್ ಪರಶುರಾಮ್ ಪಾತ್ರೋಟ್ ರಾಶ್ರೀನ್ ಜೋಸೆಫ್ ಹೇಮಂತ್ ಹುಬ್ಬಳ್ಳಿ ರಾಜೇಶ್ ಶೆಟ್ಟರ್ ವಿಜಯ್ ಪೂಜಾರ್ ಬಸವರಾಜ್ ಬದಾಮಿ ಶಿವಾಜ್ ಹುಬ್ಬಳ್ಳಿ ದಲಿತ ಮುಖಂಡರಾದ ಬಾಬು ಬಳ್ಳಾರಿ ಪ್ರೇಮ್ ಹುಬ್ಬಳ್ಳಿ ಪ್ರವೀಣ್ ವಿಶ್ವನಾಥ್ ಹುಬ್ಬಳ್ಳಿ ವಿರೂಪಾಕ್ಷ ಸಂಗಾಪುರ್ ಮುಂತಾದವರು ಉಪಸ್ಥಿತರಿದ್ದರು.